ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು, ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಬಹುದು. ಬೇರೆಯವರ ನಿರ್ಧಾರದಂತೆ ಬದುಕಿದರೆ ಬೀದಿಗೆ ಬರಬೇಕಾಗುತ್ತದೆ. ಗುಡಿಸಿಲಿನಲ್ಲಿ ಇದ್ದರೂ ಗಂಜಿ ಕುಡಿದರೂ ಪರವಾಗಿಲ್ಲ, ನಮ್ಮಿಷ್ಟದಂತೆ ನಾವು ಬದುಕಿದರೆ ನಮ್ಮ ಬೆಳೆ ಹೆಚ್ಚುತ್ತದೆ. ನಿಮ್ಮ ದುಃಖ ನೋಡಿ ಬದುಕು ಕೇಕೆ ಹಾಕುತ್ತದೆ, ನಿಮ್ಮ ಆನಂದ ಕಂಡು ಮುಗಿಲು ನಗುತ್ತದೆ. ಆದರೆ ಇತರರ ಬದುಕಿಗೆ ನೀವು ಆನಂದ ತರುವುದಾದರೆ ಶಿರಬಾಗುತ್ತದೆ. ಬದುಕು ಎಂದರೆ ನದಿಯ ಹಾಗೆ ಕೊನೆಯೇ ಇಲ್ಲದ ಪಯಣ, ಯಾವುದಾದರೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ, ಉಳಿಯುವುದು ಒಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರ. ನಮ್ಮ ಬದುಕಿನಲ್ಲಿ ಬರೋರಿಗೆ ಅದ್ಧೂರಿ ಸ್ವಾಗತ, ನಮ್ಮನ್ನು ಬಿಟ್ಟು ಹೋದವರಿಗೆ ಭರ್ಜರಿಯ ಬೀಳ್ಕೊಡುಗೆ. ಜೀವನ ಹಾಗೆ ಎಲ್ಲದಕ್ಕೂ ತಯಾರಾಗಿರಬೇಕು. ಕಾಳಯಂ ತಸ್ಮೈ ನಮಃ. 4 ದಿನ ದೂರ ಹೋಗಿ ನೋಡಿ, ಜನ ನಿಮ್ಮನ್ನು ಮರೆತು ಬಿಡ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾಗಿರುವನು ಅನ್ನೋ ಭ್ರಮೆಯಲ್ಲಿರ್ತಾನೆ. ಆದರೆ ನಿಜ ಏನು ಅಂದರೆ, ಜನರಿಗೆ ನೀವು ಇದ್ದರೂ ಇಲ್ಲದೇ ಇದ್ದರೂ ಏನೂ ವ್ಯತ್ಯಾಸ ಇರುವುದಿಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕು. ಯಸ್ಮಿನ್ ಯದಾವರ್ತಿ ತಸ್ಮಿಯೋ ಮನುಷ್ಯ ತಸ್ಮಿನ್ ಸದಾವರ್ತಿತಂ ಸಧರ್ಮ. ಯಾರು ನಿನ್ನ ಹತ್ರ ಹೆಂಗೆ ಪ್ರವರ್ತಿಸುತ್ತಾರೋ ಅದೇ ರೀತಿ ನೀನು ಸಹ ಪ್ರವರ್ತಿಸು, ಅದೇ ಧರ್ಮ. ಹಣವಿಲ್ಲದಿದ್ದರೆ ಮನೆಯಲ್ಲಿಯೇ ಮರ್ಯಾದೆ ಕೊಡಲ್ಲ, ಸಮಾಜದಲ್ಲಿ ಹೇಗೆ ಕೊಡ್ತಾರೆ? ಹಿಂದೆ ಮನುಷ್ಯನ ಗುಣ ನೋಡಿ ಸ್ನೇಹ ಬೆಳೆಸುತ್ತಿದ್ದರಂತೆ, ಆದರೆ ಈಗ ಅವನ ಹತ್ತಿರ ಇರುವ ಹಣ ನೋಡಿ ಹತ್ತಿರವಾಗುತ್ತಿದ್ದಾರೆ. ಮನುಷ್ಯನಿಗಿಂತ ಹಣ ದೊಡ್ಡದಲ್ಲ ಎಂದು ತಿಳಿಯುವಲ್ಲಿ ಬಂಧಗಳು ಬಂಧುತ್ವಗಳು ದೂರವಾಗುತ್ತಿವೆ. ಈ ಜಗತ್ತಿನಲ್ಲಿ ಜನ ಹೇಗೆ ಇದ್ದರೆ ನಿನ್ನ ಸುತ್ತಮುತ್ತಲ ಯಾರು ಹೇಗೆ ಮಾತಾಡಿಕೊಳ್ಳಲಿ? ನಿನ್ನ ಹಾಗೆ ನೀರು ಇರು, ನಿನ್ನ ಸಂಪಾದನೆ ನೀನು ಮಾಡ್ಕೊ. ಹಣವಿದ್ದರೆ ಎಲ್ಲ ಬರುತ್ತದೆ, ಎಲ್ಲ ಒಂದು ಮಿತ್ರರಲ್ಲೂ ನಿನಗೆ ಗೌರವ ಸಿಗುತ್ತದೆ. ಹಣವಿಲ್ಲದಿದ್ದರೆ ನಿನ್ನನ್ನು ಕೇಳು ಮಟ್ಟದಾಗಿ ನೋಡುತ್ತಾರೆ. ಇದನ್ನು ನೆನಪಿಟ್ಟುಕೋ. ಹಣವನ್ನು ಸಂಪಾದಿಸು, ಸಂಪಾದಿಸುವ ಕಡೆಗೆ ನಿನ್ನ ಪಯಣವಿರಲಿ. ಹಾಗೆ ನಮ್ಮ MJH ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ನೋಟಿಫಿಕೇಷನ್ ಆಗಿ ಪಡೆಯಿರಿ. ನಮಸ್ಕಾರ.